ಕುಮಾರಸ್ವಾಮಿ ಒಂದೇ ಗುರಿ, ಈ ಅಲ್ಪಸಂಖ್ಯಾತರ ಬಲಿ ಆಗಬೇಕು, ಅಲ್ಪಸಂಖ್ಯಾತರನ್ನ ಮುಗಿಸ್ಬೇಕು. ಅಲ್ಪಸಂಖ್ಯಾತರ ಜೊತೆ ಟಾರ್ಗೆಟ್ ಇರೋದು ಯಾರು ಹೇಳಿ? ಒಬ್ಬರೇ ಒಬ್ಬರಿಗೆ ನಮ್ಮ ಪಕ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವ್ರ ಮೇಲೆ. ಕಾರಣ ಅದು ಏನಕ್ಕಂದ್ರೆ, ಈಗ ಸಿದ್ದರಾಮಯ್ಯ ಏನಾರ ಕಾಂಗ್ರೆಸ್ಸಿಂದ ಇಮ್ಯುಲೇಷನ್ ಆಗಿ ಆಚೆ ಹೋದ್ರೆ ನಂದೇ ನಡೀತದಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಯಾವತ್ತವರೆಗೂ ಇರ್ತಾರೆ? ಏನೇನು ಆಗಲ್ಲ, ಸಾಧ್ಯ ಆಗಲ್ಲ ಕುಮಾರಸ್ವಾಮಿ ಅವರು. ಅವ್ರು ಏನಾಳೆ ಆಗಿಕೊಳ್ಳಿ ಕುಮಾರಸ್ವಾಮಿ ಅವರು. ಆಮೇಲೆ ಸಿದ್ದರಾಮಯ್ಯ ಕಾಲದಲ್ಲಿ ಮುಸಲ್ಮಾನ್ನ ಎಷ್ಟು ಜನನ ಮಂತ್ರಿ ಮಾಡಿದ್ದಾರೆ, ಎಷ್ಟು ಜನನ ಎಮ್ ಎಲ್ ಸಿ ಮಾಡಿದ್ದಾರೆ? ನಾನೇ ಒಬ್ಬ. ನಾನು ಉದಾಹರಣೆ ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಕುಮಾರಸ್ವಾಮಿ ಆತ್ಮೀಯದಲ್ಲಿ ಯಾರನ್ನ ಇದ್ರೆ ಅದು ಜಮೀರ್ ಅಹಮದ್ ಖಾನ್. 2006 ಇವರು 6 ಮಂತ್ರಿ ಆದರು. ಮಂತ್ರಿ ಆದಮೇಲೆ ನನಗೂ ಮಂತ್ರಿ ಮಾಡಿದ್ರು. ಯಾವ ಕಷ್ಟ ಕೊಟ್ಟಿದ್ರು ಕುಮಾರಸ್ವಾಮಿ ಅವರೇ? ತಾವು ವಫ್ಫು ಹಜ್ ಆಮೇಲೆ ಹಂಗಲ್ಲೂ ಮುಸ್ಲಿಮ್ ಅಭ್ಯರ್ಥಿ ಮಾಡಿದ್ರು. ನಮಗೆಲ್ಲ ಗೊತ್ತಿದ್ದಂಗೆ 3 ಬಸವ ಕಲ್ಯಾಣಲ್ಲೂ ಮುಸ್ಲಿಂ ಅಭ್ಯರ್ಥಿ ಮಾಡಿದ್ರು. ಆ ಮುಸ್ಲಿಂ ಅಭ್ಯರ್ಥಿ ಮಾಡಿದ ಕಾರಣಕ್ಕೆ 11 ಓಟ್ ತಗೊಂಡು ಮುಸ್ಲಿಂ ಅಭ್ಯರ್ಥಿ ಸಾಹೇಬ್ ಅಂತ. ಅವರು ದರ್ಗಾ ಗುರುಗಳು, ಅವ್ರು ಜನತಾದಲ್ ಓಟ್ ಬಿದ್ದಿಲ್ಲ. ಅದು 11 ಓಟ್ ಅದು ಬಿದ್ದಿರೋದು ಆ ಸಾಹೇಬ್ಗೆ ಓಟ್ ಬಿದ್ದಿರೋದು. 11 ಓಟ್ ಏನು ಬಿಡ್ತು? ಅವ್ರ ಸ್ವಂತ ದರ್ಗಾ ಇದ್ದಂಗೆ ಆ ದರ್ಗೆ ಸಜ್ಜಾದೆ ಅಂತ ನಾವು. ಆ ಇದ್ದಿದ್ದ ಕಾರಣಕ್ಕೆ ಆ ಜನ ಓಟ್ ಕೊಟ್ಟರು. 11 ಓಟ್ ಜೆ ಡಿ ಎಸ್ ತಗೊಂಡ್ರು. ಆ 11 ತಗೊಂಡಿದ್ದಕ್ಕೆ ನಾವು ಸೋಲಕ್ಕೆ ಕಾರಣ ಆಯಿತು. ಇವತ್ತು ಜೆ ಡಿ ಎಸ್ ಅವರು ಇಲ್ಲೂ ಬೈ ಎಲೆಕ್ಷನಲ್ಲಿ ಇಲ್ಲಿ ಎರಡು ಕಡೆಯೂ ಮುಸ್ಲಿಂ ಅಭ್ಯರ್ಥಿನ ಹಾಕಿದ್ದಾರೆ. ನಾನು ಕುಮಾರಸ್ವಾಮಿ ಕೇಳಕ್ಕೆ ಬಯಸ್ತೇನೆ, ಏನಕ್ಕೆ ಜನರಲ್ ಎಲೆಕ್ಷನಲ್ಲಿ ನೀವು ಮುಸ್ಲಿಂ ಅಭ್ಯರ್ಥಿ ಕೊಟ್ಟಿಲ್ಲ? ಬೈ ಎಲೆಕ್ಷನಲ್ಲಿ ಏನಕ್ಕೆ? ಸೀದಾ ಸೀದಾ ಇಲ್ಲೇ ಕಾಣ್ತದೆ ನಮಗೆ. ಅವ್ರು ಬಿ ಜೆ ಪಿಗೆ ಬಿಜಾಪುರಲ್ಲಿ ಎಲ್ಲೆಲ್ಲಿ ಮುಸ್ಲಿಂ ಇದ್ದಾರೆ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕೊಂಡು ಕುಮಾರಸ್ವಾಮಿ ಒಂದೇ ಗುರಿ. ಇವತ್ತು ಅಲ್ಪಸಂಖ್ಯಾತ ಮೇಲೆ ಪ್ರೀತಿ ಬಂದುಬಿಟ್ಟಿದೆ ಇದ್ದಂಗೆ ಕುಮಾರಸ್ವಾಮಿ ಅವರಿಗೆ. ನೋಡ್ತಾ ಇದ್ದೀನಿ ನಾನು ಅಲ್ಪಸಂಖ್ಯಾತ ವಿರೋಧಿ ಸಿದ್ದರಾಮಯ್ಯ, ಅಲ್ಪಸಂಖ್ಯಾತ ವಿರೋಧಿ ಸಿದ್ದರಾಮಯ್ಯ ಅಂತಾರಲ್ಲ, ಅಲ್ಪಸಂಖ್ಯಾತ ವಿರೋಧಿ ಸಿದ್ದರಾಮಯ್ಯ ಅಲ್ಲ ಸ್ವಾಮಿ, ಅಲ್ಪಸಂಖ್ಯಾತ ವಿರೋಧಿ ದೇವೇಗೌಡರು ಅಲ್ಲ, ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು ಇಲ್ಲೆಲ್ಲ ಇದೆಯಲ್ಲ ಪಟ್ಟಿ, ಹಿಸ್ಟ್ರಿನೇ ಇದೆಯಲ್ಲ ಇಲ್ಲಿ. ಅವತ್ತಿಂದ ಮುಗಿಸ್ಕೊಂಡು ಬರ್ತಾ ಇರೋದು ಇವರು. ಇದೇ ಸಿದ್ದರಾಮಯ್ಯ ಅವರು ಸ್ವಾತಂತ್ರ್ಯ ಬಂದಿದ್ದು ಯಾವಾಗ ನಮಗೆ? 1947. 1947 ಭಾಳ ಜನ ಮುಖ್ಯಮಂತ್ರಿ ಬಂದರು, ಭಾಳ ಜನ ಮುಖ್ಯಮಂತ್ರಿಗಳು ಹೋದರು. ಸಿದ್ದರಾಮಯ್ಯ ಅವರು 2013 ಮುಖ್ಯಮಂತ್ರಿ ಆದರು. 2013 ಮುಂಚೆ ಇನ್ನೂ